ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಲಕಲ್ ನೇರ್ಪು ಅಕ್ಷರ ಶಾಲೆಯಲ್ಲಿ ಉಚಿತ ಆರೋಗ್ಯ ಶಿಬಿರ. ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸಲು ಮಕ್ಕಳ ಜೊತೆಗೆ ಪೋಷಕರು ಸಹ ಆರೋಗ್ಯವಂತರಾಗಿರಬೇಕು ಎಂದು ಚಿಲಕಲ್ ನೇರ್ಪು ಅಕ್ಷರ ಶಾಲೆಯ ಖಜಾಂಚಿ ವೆಂಕಟರೆಡ್ಡಿ ಅಭಿಮತ ವ್ಯಕ್ತಪಡಿಸಿದರು. ಅವರು ಚಿಲಕಲ್ ನೇರ್ಪು ಎಜುಕೇಷನ್ ಟ್ರಸ್ಟ್ ಹಾಗೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಆರೋಗ್ಯ ಭಾರತಿ ಯಲಂಕ ವಿಭಾಗ ಲಯನ್ಸ್ ರಕ್ತನಿಧಿ ಸಂಯುಕ್ತಾಶ್ರಯದಲ್ಲಿ ಚಿಲಕಲ್ ನೇರ್ಪು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ನಮ್ಮ ಅಕ್ಷರ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನೀಡುತ್ತಿರುವುದರ ಜೊತೆಗೆ ಆರೋಗ್ಯಕ್ಕೂ ಸಹ ಹೆಚ್ಚು ಆದ್ಯತೆ ನೀಡುತ್ತಿದ್ದು ಶಾಲೆಯ ವತಿಯಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ಸಹ ನಡೆಸಿಕೊಂಡು ಬರುತ್ತಿರುವುದಾಗಿ ಹೇಳಿದರು. ಕಾರ್ಯದರ್ಶಿ ಭಾಸ್ಕರ್ ಮಾತನಾಡಿ, ಗ್ರಾಮೀಣ ಭಾಗದ ರೈತರು ಹಗಲು ರಾತ್ರಿ ಎನ್ನದೇ ಕಷ್ಟಪಡುತ್ತಾರೆ, ಆದರೆ ಸಮಯಕ್ಕೆ ಊಟ ಸೇವನೆ ಮಾಡುವುದಿಲ್ಲ. ಅವರಿಗೆ ಕೆಲಸದ ಮೇಲೆ ಇರುವ ಆಸಕ್ತಿ ಊಟದ ಮೇಲೆ ಆರೋಗ್ಯದ ಮೇಲೆ ಇರುವುದಿಲ್ಲ. ಆದ್ದರಿಂದ ಅವರಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಮೂಲಕ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಮೂಡಿಸುತ್ತಿರುವುದಾಗಿ ಹೇಳಿದರು. ಶಾಲೆಯ ಪೋಷಕ ವೆಂಕಟಪ್ಪ ಮಾತನಾಡಿ, ನಮ್ಮ ಭಾಗದಲ್ಲಿ ಅಕ್ಷರ ಶಾಲೆಯಿಂದ ನಮ್ಮ ಮಕ್ಕಳು ಶಿಕ್ಷಣ ಜೊತೆಗೆ ಶಿಸ್ತು, ಸಂಸ್ಕೃತಿ, ಕ್ರೀಡೆ, ಗ್ರಾಮೀಣ ಸೊಗಡು ಸಹ ಪರಿಚಯಿಸುತ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸಹಕಾರ ನೀಡುತ್ತಿರುವುದು ಸಂತಸ ವಿಚಾರ ಎಂದರು. ಶಿಬಿರಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಶಾಲಾ ವಾಹನಗಳಲ್ಲಿ ಗ್ರಾಮಸ್ಥರನ್ನು ಆರೋಗ್ಯ ಶಿಬಿರಕ್ಕೆ ಕರೆತಂದು ತಪಾಸಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿದ ನಂತರ ಗ್ರಾಮಗಳಿಗೆ ವಾಪಸ್ಸು ಕಳುಹಿಸುವುದು ವಿಶೇಷ. ಇನ್ನು ತಪಾಸಣೆ ಶಿಬಿರದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದು ಶಾಲಾ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಸೇರಿ 30 ಯೂನಿಟ್ ರಕ್ತ ಸಂಗ್ರಹಿಸಿ ಲಯನ್ಸ್ ರಕ್ತನಿಧಿಗೆ ಕೊಟ್ಟರು. ಶಿಬಿರದಲ್ಲಿ ಶಾಲೆಯ ಅಧ್ಯಕ್ಷ ಜಿ ಸಿ ಶಿವರಾಮ್, ನಿರ್ದೇಶಕರಾದ ಶ್ರೀಧರ್ ಭಟ್, ಪ್ರದೀಪ್, ಪ್ರಾಂಶುಪಾಲ ಶಂಕರ್ ಸಾಯಿ ಶರ್ಮಾ, ಲಯನ್ಸ್ ರಕ್ತನಿಧಿ ಸಂಸ್ಥೆ ಡಾಕ್ಟರ್ ಮಮತಾ, ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಮತ್ತು ಆರೋಗ್ಯ ಭಾರತಿ ಯಲಂಕ ವಿಭಾಗದ ಡಾಕ್ಟರ್ ಅಮೃತ, ಡಾಕ್ಟರ್ ಭಾರ್ಗವ್, ಡಾಕ್ಟರ್ ವಿದಿಶಾ, ಸಿಬ್ಬಂದಿ ಮತ್ತು ಶಿಕ್ಷಕರು ಮತ್ತಿತರರು ಶಿಬಿರದಲ್ಲಿ ಭಾಗವಹಿಸಿದ್ದರು. ಇಲ್ಲಾಂದರೆ ಬೇರೆ ಹಾಸ್ಪಿಟ್ಲ್ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಇದೆಲ್ಲ.